ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ್ನಾ. ಇವತ್ತು ನಮ್ಮ ಕಿಚನ್ ಅಲ್ಲಿ ರವಾ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ತೋರಿಸಿದೀನಿ. ತುಂಬಾನೇ ಟೇಸ್ಟಿ ಆಗುತ್ತೆ, ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಈ ರವಾ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರವಾ ಕೇಸರಿ ಬಾತ್ಗೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಒಂದು ಮುಕ್ಕಾಲು ಕಪ್ಪಷ್ಟು ರವೆ ತಗೊಂಡಿದ್ದೀನಿ. ಸ್ವಲ್ಪ ಕಡಿಮೆಯಾಗಿ ಸಕ್ಕರೆ ತಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಸಕ್ಕರೆ ಜಾಸ್ತಿ ತಗೊಳ್ಬಹುದು, ಕಡಿಮೆನೂ ತಗೊಳ್ಬಹುದು. ಒಂದು 4-5 ಲವಂಗ, ಒಂದು ಚಕ್ಕೆ ಪೀಸು. ಫುಡ್ ಕಲರ್ ತಗೊಂಡಿದ್ದೀನಿ, ಯೆಲ್ಲೋ ಕಲರ್ ನಾನು, ಆಪ್ಷನಲ್ ಇದು. ನೀವು ಫುಡ್ ಕಲರ್ ಬೇಡ ಅಂದ್ರೆ ಹಾಗೆ ಮಾಡ್ಕೊಳ್ಬಹುದು. ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಒಂದೆರಡು ಸ್ಪೂನ್ ಅಷ್ಟು ತುಪ್ಪ, ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ. ಮೊದಲು ರವೆನ ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೆಂಪಾಗಿ ಹುರ್ಕೊಳ್ಬಾರ್ದು, ಸ್ವಲ್ಪ ಚೆನ್ನಾಗಿ ಬಿಸಿ ಆದ್ರೆ ಸಾಕು. ನೋಡಿ ರವೆ ಚೆನ್ನಾಗಿ ಫ್ರೈ ಆಗಿದೆ, ಚೆನ್ನಾಗಿ ಬಿಸಿ ಆಗಿದೆ. ಪಾತ್ರೆ ಹಾಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಅಂತ ಫ್ರೈ ಆದ್ಮೇಲೆ ಒಣದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಇದನ್ನ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಚಕ್ಕೆ ಮತ್ತೆ ಲವಂಗ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಚಕ್ಕೆ ಲವಂಗ ಕೂಡ ಫ್ರೈ ಆಗಿದೆ. ಮತ್ತೊಂದು ಪಾತ್ರೆ ಇಡ್ತಾ ಇದ್ದೀನಿ ಕೇಸರಿ ಬಾತ್ ಮಾಡೋದಕ್ಕೆ. ನಾನು ಈ ಕಪ್ಪಲ್ಲಿ ಒಂದು 1/4 ಕಪ್ಪಷ್ಟು ರವೆ ತಗೊಂಡಿದ್ದೀನಿ, 3 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ ಈ ಪಾತ್ರೆಗೆ 3 ಕಪ್ ನೀರು ಹಾಕಿದ್ದೀನಿ. ಇದಕ್ಕೆ ಚಕ್ಕೆ ಮತ್ತೆ ಲವಂಗ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಚೆನ್ನಾಗಿ ಕುದಿ ಬರಬೇಕು. ನೋಡಿ ನೀರು ಚೆನ್ನಾಗಿ ಕುದಿತಾ ಇದೆ. ಈ ಹಂತಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ, ಜೊತೆಗೆ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೀರು. ಈಗ ರವೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು, ಗಂಟಾಗ್ಬಿಡುತ್ತೆ. ಉರಿನ ಮೀಡಿಯಂ ಅಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಗಂಟಿದ್ದಾಗೆ. ಈಗ ಇನ್ನೊಂದು 1/2 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು ಎಣ್ಣೆನ ಕೂಡ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಚೆನ್ನಾಗಿ ನೀರಲ್ಲಿ ಹಿರ್ಕೊಂಡ್ಮೇಲೆ ಸಕ್ಕರೆ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಚಕ್ಕೆ ಲವಂಗದ ಫ್ಲೇವರ್ ಇಷ್ಟ ಇಲ್ಲ ಅಂದ್ರೆ ಏಲಕ್ಕಿ ಪುಡಿ ಕೂಡ ಹಾಕೋಬಹುದು. ಈ ಹಂತದಲ್ಲಿ ಈಗ ಸ್ವಲ್ಪ ತೆಳ್ಳೆ ಅನ್ಸುತ್ತೆ, ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗುತ್ತೆ. ನೀವು ಬೇಕು ಅನ್ಸಿದ್ರೆ ಈ ಹಂತದಲ್ಲಿ ಕೂಡ 1 ಸ್ಪೂನ್ ಅಷ್ಟು ತುಪ್ಪ ಹಾಕೋಬಹುದು. ಲಾಸ್ಟ್ ಅಲ್ಲಿ ತುಪ್ಪದಲ್ಲಿ ಉಳಿದಿರುವಂತ ಗೋಡಂಬಿ ದ್ರಾಕ್ಷಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ರವಾ ಕೇಸರಿ ಬಾತ್ ರೆಡಿ ಆಗಿದೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಮೆಥಡ್ ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.